ಗೈಸ್, ಈಗ ಮ್ಯಾಂಗೋ ಮಿಲ್ಕ್ ಶೇಕ್ ನೋಡಿದ್ರಲ್ವಾ, ಈಗ ಮ್ಯಾಂಗೋ ಹಂಪನ್ನ ಮೀನ್ಸ್ ಮ್ಯಾಂಗೋ ಪನ್ನ ಹಂಪನ್ನ ಏನಂತ ಹೇಳ್ತಾರಲ್ಲ, ಸೊ ಮ್ಯಾಂಗೋ ಪನ್ನ ಮಾಡೋಣ ಅಂತಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಇವು ಮ್ಯಾಂಗೋ ರೈಸ್, ಮ್ಯಾಂಗೋ ಚಿತ್ರಾನ್ನ ಏನಿದೆಯಲ್ಲ, ಸೊ ಅದನ್ನು ರೆಸಿಪಿ ತೋರಿಸ್ತೀನಿ. ಸೊ ಇದು ಎರಡನೇ ರೆಸಿಪಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಾಲ್ಕು ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ಈ ತೋತಾಪುರಿ ಮಾವಿನಕಾಯಿನ ಪೂರ ಹಿಂಗೆ ಫುಲ್ಲು ಎಡ್ಜ್ ಏನಿದೆಯಲ್ಲ, ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇವು ಫುಲ್ ಸಿಪ್ಪೆ ಎರ್ಕೊಳ್ಳೋಣ ಫಸ್ಟು. ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಕೆಲವರೆಲ್ಲ ಸಿಪ್ಪೆ ಸಮೇತನೇ ಹಾಕ್ತಾರೆ, ಅದು ಬೆಂದಮೇಲೆ ಮತ್ತೆ ಬಿಡಿಸ್ಕೊತಾರೆ. ಬಟ್ ನಾನಿಲ್ಲಿ ಸಿಪ್ಪೆನ ಮೊದಲೇ ಎರೆದ್ಬಿಟ್ಟು ಹಾಕಿದ್ದೀನಿ. ಅವರು ನೆಂದಿರುತ್ತಲ್ಲ ಚೆನ್ನಾಗಿ, ಅಂದರೆ ಬೇಯ್ದಿರುತ್ತಲ್ಲ, ಸೊ ಸಿಪ್ಪೆ ಇದು ಮಾಡಿಬಿಟ್ಟು ಆಮೇಲೆ ಸ್ಮ್ಯಾಶ್ ಮಾಡ್ಕೋತಾರೆ. ಸೊ ನಾ ಇಲ್ಲಿ ಫಸ್ಟೇನೆ ಈ ಥರ ಹಿಂಗೆ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಒಂದು ಸಿಟಿ ಕೂಗಿಸ್ಕೊಂಬೋಣ ಅಂತ ಹೇಳ್ಬಿಟ್ಟು, ಸೊ ಒಂದು ಸಿಟಿ ಕೂಗಿಸ್ಕೊಂಡು ಸರಿ ಕಟ್ ಮಾಡಿಕೊಂಡೆ ಹಾಕ್ಕೊಂಬಿಡೋಣ ಫುಲ್ ಸತಿ. ಸೊ ಗೈಸ್, ಇಲ್ಲಿ ನಾನು ನಾಲ್ಕು ಮಾವಿನಕಾಯಿನ ತೊಗೊಂಡು ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಸೊ ಇಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ನೀರು ಹಾಕ್ತಾ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಪೆಪ್ಪರ್ ಬೇಕಂದ್ರೆ ಹಾಕ್ಕೋಬೋದು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ, ಯಾಕಂದರೆ ಸಾಲ್ಟ್ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ, ಹುಳಿ ಇರುತ್ತಲ್ಲ ಅದಕ್ಕೆ. ಸೊ ನೆಕ್ಸ್ಟ್ ಇದಕ್ಕೆ ಜೀರಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಒಂದು ಕುಕ್ ಕೂಗಿಸ್ಕೊಳ್ಳೋಣ, ಚೆನ್ನಾಗಿ ಬೆಂದಮೇಲೆ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡಬೇಕು. ಸೊ ಈಗ ಫಸ್ಟ್ ಇದನ್ನು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಸೊ ಲಿಡ್ ಕ್ಲೋಸ್ ಮಾಡಿದ್ದೀನಿ, ಒಂದು ಅಥವಾ ಎರಡು ಸಿಟಿ ಕೂಗಿಸ್ಕೊಳ್ಳೋಣ. ಗೈಸ್ ನೋಡಿ, ಎಷ್ಟು ಇಲ್ಲೇ ಸ್ಮ್ಯಾಶ್ ಆಗಿ ಹೋಗೈತೆ ಗೈಸ್. ಇದು ಮತ್ತೆ ಮಿಕ್ಸಿಗೆ ಹಾಕೋ ಅವಶ್ಯಕತೆನೇ ಇಲ್ಲ, ಬಟ್ ಅದು ಮಿಕ್ಸಿಗೆ ಹಾಕೋಣ. ಸ್ವಲ್ಪ ಬಿಸಿ ಇದೆ, ಹಾಕ್ಕೊಳ್ಳಿ. ಇಲ್ಲೇ ಒಂದೇ ಸತಿ ಮಿಕ್ಸಿಗೆ ಹಾಕಿದ್ರೆ ಆಮೇಲೆ ಟ್ರ ಬಡಿಶ್ ಅಂತ ಹೋಗುತ್ತೆ. ಸೊ ಗೈಸ್, ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಗೈಸ್. ಇದಕ್ಕೆ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡೋಕೆ ಹಾಕ್ತಾಯಿದ್ದೀನಿ, ಜಾರ್ಗೆ ಹಾಕ್ತಾಯಿದ್ದೀನಿ ಗೈಸ್. ಓಕೆ, ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಆಪ್ಷನಲ್ ಅಗೇನ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಸೋಂಪು ಕಾಳನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಒಂದು ಒನ್ ಅವರ್ ಸಮಥಿಂಗ್ ಆಗಿರ್ಬೇಕೇನೋ, ಅಥವಾ ಒನ್ ಅವರ್ ಆಗಿರ್ಬೇಕಂತ ಅನ್ಸುತ್ತೆ. ಸೋಂಪು ಕಾಳನ್ನಷ್ಟೇ ಆ್ಯಡ್ ಮಾಡ್ಕೊಳ್ಳಿ, ನೀರು ಹಾಕಬೇಡಿ. ಇದು ನೀರು ಬೇಕಂದರೆ ನೀವು ಕುಡ್ಕೊಳ್ಳಿ, ಚೆನ್ನಾಗಿರುತ್ತೆ, ನೆನೆಸಿರೋದು ಸೋಂಪು ಕಾಳಲ್ಲಿ ಗುಡ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಸೋಂಪು ಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ ಇದ್ರದ್ದು ಮ್ಯಾಂಗೋದು, ಅದಕ್ಕೋಸ್ಕರ. ರುಬ್ಬಕ್ಕಿಲಿ ನಾನು ಪುದೀನ ಹಾಕೋತಾ ಇದ್ದೀನಿ. ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು, ಬೇಡ ಅಂದರೆ ಖಾರದ ಪುಡಿ ಇರುತ್ತಲ್ಲ, ಖಾರದ ಪುಡಿ ಬೇಕಾದ್ರೂ ಹಾಕ್ಕೋಬೋದು. ಸೊ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ನಾನು ಪಿಂಕ್ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ, ರಾಕ್ ಸಾಲ್ಟ್ ಆ್ಯಡ್ ಮಾಡ್ತಾಯಿಲ್ಲ. ರಾಕ್ ಸಾಲ್ಟ್ ಆಲ್ರೆಡಿ ನಾನು ಸಾರಿ ಬ್ಲ್ಯಾಕ್ ಸಾಲ್ಟು ನಾನು ಕುಕ್ಕರಲ್ಲಿ ಕೂಗಿಸ್ಬೇಕಾದ್ರೆ ಹಾಕಿದ್ದೆ. ಸೊ ಹಾಗಾಗಿ ಅಷ್ಟು ಹಾಕ್ತಾಯಿದ್ದೀನಿ. ಜೀರಾ ಪೌಡರು ಹಾಕಿದ್ದೆ, ಮತ್ತು ಪೆಪ್ಪರ್ ಪೌಡರು ಹಾಕಿದ್ದೆ. ಬೇಕಾದರೆ ನೀವು ಇಲ್ಲೂ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಮಿಕ್ಸಿ ಮಾಡಬೇಕಾದ್ರೆ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಹಾಕ್ತೀನಿ ಸಕ್ಕರೆ, ಯಾಕಂದರೆ ನಂದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇಲ್ಲಿ, ಬಿಕಾಸ್ ನಂದಿದು ಮ್ಯಾಂಗೋದು ಕ್ವಾಂಟಿಟಿ ಜಾಸ್ತಿ ಇದೆ. ಸೊ ಇದನ್ನು ಹೀಗೆ ಮಿಕ್ಸಿ ಮಾಡೋಣ ಬನ್ನಿ. ಸೊ ಗೈಸ್, ಹಂಪನ್ನು ರೆಡಿ ಇದೆ. ಸೊ ಗೈಸ್, ಇಲ್ಲಿ ನಾನು ಮಿಂಟ್ನ ಹಾಕ್ತಾಯಿದ್ದೀನಿ. ಸೊ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ. ಸೊ
ಸೊ ಇಲ್ಲ ಆಪ್ಷನ್ ಅಲ್ಲ, ನೀವು ಬೇಕಂದರೆ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಪಿಂಚ್ ಆಫ್ ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡ್ಕೊಬೋದು, ಆ್ಯಂಡ್ ಎಗೇನ್ ಸ್ವಲ್ಪ ಜೀರಾ ಪೌಡರ್ ಪಿಂಚ್ ಅಷ್ಟೆ, ನಾನು ಜಾಸ್ತಿ ಆ್ಯಡ್ ಮಾಡೋಲ್ಲ. ಅದರಲ್ಲಿ ನಾನು ಅದರಲ್ಲಿ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಟೇಸ್ಟ್ ಖರಾಬ್ ಅನಿಸುತ್ತೆ. ಸೊ ಇದು ಒಂದು 2 ಸ್ಪೂನ್ ಆ್ಯಡ್ ಮಾಡೋಣ. ಓಕೆ, ನೀರು ಕೊಡಮ್ಮ. ಸೊ ಗೈಸ್, ಇದನ್ನು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ. ಇದನ್ನು ನೀವು ಬೇಕಂದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಸಮ್ಮರ್ ಇರೋದ್ರಿಂದ ನಿಮ್ಗೆ ಯಾವಾಗ ತುಂಬ ಬಿಸಿಲು ಅನಿಸುತ್ತೆ ಅಥವಾ ನೀರು ಕುಡಿಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲಿ ಈ ಥರ 2 ಐಸ್ ಕ್ಯೂಬ್ ಹಾಕ್ಕೊಂಡು ಮಿಂಟ್ ಹಾಕ್ಕೊಂಡು ಸ್ವಲ್ಪ ಹೇಳಿದ್ನಲ್ಲ ಇದು ಜೀರಾ ಪೌಡರ್ ಮತ್ತು ಇದು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಕೊಡೋದು ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ಹೇಳಿ ಗೈಸ್. ಐ ಥಿಂಕ್ ಚೆನ್ನಾಗಿ ಆಗಿದೆ ಅಂತ ಅನ್ಕೊತೀನಿ. ಜಾನು ಅವ್ರಿಗೆ ಫಸ್ಟ್ ಸಿಪ್ ಕುಡಿಸ್ಬಿಡ್ತೀನಿ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಟೇಸ್ಟು ಹೇಗಿದೆ ಜಾನು ಅವರೇ? ಚೆನ್ನಾಗಿದೆ, ಚೆನ್ನಾಗಿದೆ. ವಾವ್, ತುಂಬ ಚೆನ್ನಾಗಿದೆ ಗೈಸ್, ತುಂಬ ಟೇಸ್ಟಿಯಾಗೂ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ಸ್ವಲ್ಪ ಶುಗರ್ ಆ್ಯಡ್ ಮಾಡಬೇಕಾ? ಸೊ ಗೈಸ್, ನೀವು ಫಸ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ನೋಡಿದ್ರಿ, ಸೆಕೆಂಡು ಆಂಪನ್ನ ನೋಡಿದ್ರಿ, ಥರ್ಡು ಮಾವಿನಕಾಯಿ ಚಿತ್ರನ ನೋಡಿದ್ರಿ. ಸೊ ಇನ್ನೂ ಮಾವಿನಕಾಯಿ ಮಿಕ್ಕಿತ್ತು. ಸೊ ಹಾಗಾಗಿ ಈ 3 ಮಾವಿನಕಾಯಿ ಇದೆ, ಇದನ್ನು ಮಾವಿನಕಾಯಿದು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ತೋತಾಪುರಿ, ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿಟ್ಕೊಂಡಿದ್ದೀನಿ, ಯಾಕಂದರೆ ನೀರಿದ್ದರೆ ಹಾಳಾಗುತ್ತೆ. ಹಾಗಾಗಿ ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಕೊಳ್ಳಿ ಫಸ್ಟು. ಒರೆಸ್ಕೊಂಡಾದಮೇಲೆ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ. ಬನ್ನಿ, ಆ್ಯಕ್ಚುಲಿ ನೋಡಿ ಇದು ಸರ್ಫೇಸ್ ನಾನು ಪೂರ್ತಿ ತೊಳ್ಕೊಂಬಿಟ್ಟು ಫುಲ್ ಒರೆಸ್ಕೊಂಡು ಡ್ರೈ ಆದಮೇಲೆ ಇದ್ರ ಮೇಲೆ ಹಚ್ತಾ ಇದ್ದೀನಿ. ಸೊ ಇದು ಪೂರ ಎಲ್ಲ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿ ಯಾವ ಹೆಂಗೆ ಬೇಕೋ ಹಾಗೆ. ಸೊ ನಾನು ಇಷ್ಟು ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ. ದಪ್ಪ ಬೇಕಂದರೆ ದಪ್ಪ ಕಟ್ ಮಾಡ್ಕೊಳ್ಳಿ, ಚಿಕ್ಕದಾಗಿರಲಿ ಅಂದರೆ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ. ನನಗೆ ಇಷ್ಟು ಸೈಜ್ ಇದ್ದರೆ ಸಾಕು ಅನಿಸ್ತಾ ಇದೆ ಉಪ್ಪಿನಕಾಯಿಗೆ. ಸೊ ಹಂಗಾಗಿ ಇಷ್ಟು ಕಟ್ ಮಾಡ್ತಾ ಇದ್ದೀನಿ. ಸ್ಟೀಲ್ದು ಬೌಲ್ ತೊಗೋತಾ ಇದ್ದೀನಿ. ಸೊ ಸ್ಟೀಲ್ ಬೌಲ್ ಒಳಗಡೆ ಇದು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ಹಾಳಾಗಿತ್ತು. ಸೊ ಹಾಗಾಗಿ ಒಂದು 2-2.5 ಮಾವಿನಕಾಯಿ ಅಂದ್ಕೊಳ್ಳಿ, ಅಥವಾ ಒಂದು 2 ಅಂತಲೇ ಅಂದ್ಕೊಳ್ಳಿ, 2 ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು. ಸೊ ಇದಕ್ಕೆ ಫಸ್ಟು ಸಾಲ್ಟ್ ಆ್ಯಡ್ ಮಾಡೋಣ. ನಾನು ಪಿಂಕ್ ಸಾಲ್ಟ್ ತೊಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದ್ರೆ ಸಾಕು ಅನ್ಕೊತೀನಿ, ಯಾಕಂದರೆ ಜಾಸ್ತಿ ಉಪ್ಪಾಗುತ್ತೆ. ಉಪ್ಪು ಹಾಕಿದ್ರೆ ಆ್ಯಕ್ಚುಲಿ ಉಪ್ಪಿನಕಾಯಿ ಹಾಳಾಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಹಳದಿ ತಗೋತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು, ಮತ್ತು ಒಂದು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ. ಸಾಕು ಅನ್ಕೊತೀನಿ, ಯಾಕಂದರೆ ಖಾರ ತುಂಬ ಜಾಸ್ತಿ ಇದೆ ನಮ್ಮದು ಮೆಣಸಿನ್ಕಾಯಿದು. ಸೊ ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಉಪ್ಪು ಹಾಕಿದ ತಕ್ಷಣನೇ ಮಾವಿನಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಇದು ಮಸಾಲ ಎಲ್ಲ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇವಾಗ ಒಂದು ಪೌಡ್ರ್ ರೆಡಿ ಮಾಡ್ಕೊಬೇಕು. ಸೊ ಫಸ್ಟ್ ಅದು ಪೌಡ್ರನ್ನು ಕೂಡ ರೆಡಿ ಮಾಡ್ಕೊಂಬಂದು ಆಮೇಲೆ ಇದರಲ್ಲಿ ಮಿಕ್ಸ್ ಮಾಡೋಣ. ಬನ್ನಿ, ಇದು ಸ್ಪೂನ್ ಚಿಕ್ಕದಿದೆ, ಹಾಗಾಗಿ ನಾನು ಇದರಲ್ಲಿ ಒಂದು 4 ಸ್ಪೂನಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ. 4 ಇಲ್ಲ 1 ಎಕ್ಸ್ಟ್ರಾನೇ ಹಾಕ್ತೀನಿ. ಮತ್ತು ಇಲ್ಲಿ ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಇವೆರಡನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಸಾಕಿಷ್ಟು ಸ್ಟವ್ ಹಚ್ಚಿದ್ದೀನಿ ಗೈಸ್, ಅದು ಸ್ವಲ್ಪ ರೋಸ್ಟ್ ಮಾಡೋಕ್ಕೆ ಅಂತ. ಕ್ಯಾಮ್ರಾಮನ್ ಜಾನುವಾರು ಹಾಕ ಬಿಡಿ, ಕ್ಯಾಮ್ರಾಮನ್ ಜಾನುವಾರು. ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ ಅದನ್ನು. ಆಗಿದೆ. ಸೊ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ.
ಇದು ಮೆಂತ್ಯ ಮತ್ತು ಏನದು ಸಾಸಿವೆ ಅಲ್ವಾ, ಸಾಸಿವೆ ಪೌಡರ್ ಮಾಡಾಕಿದ್ದೀನಿ ಗೈಸ್, ಮರ್ತೇ ಹೋಗಿದೆ ಇದು ಏನಾಗಿದೆ ಇದ್ದರೆ. ಸೊ ಆಗಿದೆ ಇದು ಜಾನ್ ಆಗಿರೋದು ಬೈತಾ ಇದ್ದಾರೆ. ಈಗಿನ ಬೈತಲ್ಲ ಜಾನುವರೆ ಮಿಕ್ಸ್ ಮಾಡೋಣ ಸುಮ್ಮನೆ ಹಂಗೆ ನಾವು ಆಟಾಡ್ತಾ ಇರ್ತೀವಿ ಗೈಸ್. ಟಾಮಿನ್ ಜೆರಿ ಟೈಪ್ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಗೈಸ್ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಜಾಸ್ತಿ ಹಾಕಿದ್ರೆ ಮಾವಿನಕಾಯಿ ಕೆಡಲ್ಲ. ಸೊ ಹಂಗಾಗಿ ಅದನ್ನು ಸ್ವಲ್ಪ ಬೇಕಿದ್ರೆ ನೀವು ಸ್ಟೋರ್ ಮಾಡಿ ಬೇಕಾದರೆ ಇಡ್ಬೋದು. ಸೊ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಆಯಿಲ್ ಕಾಯಿಲಿ ಚೆನ್ನಾಗಿ. ನಾ ಇಲ್ಲಿ ಆಯಿಲ್ಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಂದು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಗಲಿ. ಸೊ ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ, ಮತ್ತು ಒಗ್ಗರಣೆಗೆ ಲಾಸ್ಟಿಗೆ ಒಂದು 4 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಿಂಗು. ಸೊ ಈಗ ಸ್ವಲ್ಪ ನೋಡಿ ಸಿಡಿತಾ ಇದೆ ಚಟಪಟ ಅಂತ, ಸ್ವಲ್ಪ ಇನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡೋಣ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ನೀವು ಸ್ವಲ್ಪ ಆಫ್ ಹಾಕ್ತಿರಲಿಲ್ಲ ಟೈಮಲ್ಲಿ ಮೆಣಸಿನ್ಕಾಯಿ ಹಾಕೋಣ. ಸೊ ಇನ್ನೇನು ಆಫ್ ಮಾಡ್ತಾ ಇದ್ದೀನಿ ಸ್ಟೌವು, ಚೆನ್ನಾಗಿ ಬ್ರೌನ್ ಆಗಿದೆ ನೋಡಿ ಬೆಳ್ಳುಳ್ಳಿ. ಸೊ ಈ ಟೈಮಲ್ಲಷ್ಟೇ ಈರುಳ್ಳಿ ಸಾರಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದು ಬಂದ್ಬಿಡುತ್ತೆ ಅದು ಈರುಳ್ಳಿ ಬೆಳ್ಳುಳ್ಳಿ ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ಲ, ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಅಂತ. ಸೊ ಇದು ಚೆನ್ನಾಗಿ ಕಾದಿದೆ. ಸೊ ಈಗ ಕಾದಿರೋದನ್ನೇ ಈಗ ಇದ್ರೊಳಗಡೆ ಹಾಕ್ಬಿಡೋಣ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇಡೋಣ. ಆಮೇಲೆ ನಾಳೆ ಅಂದರೆ ಒಂದಿನ ಚೆನ್ನಾಗಿ ಇದು ಎಲ್ಲ ಪೂರ ಮಸಾಲ ಎಲ್ಲ ಮಾವಿನಕಾಯಲ್ಲಿ ಹೀಳ್ಕೊಳ್ಳಿ. ಆಮೇಲೆ ಬೇಕಿದ್ರೆ ನೆಕ್ಸ್ಟ್ ನೀವು ಗ್ಲಾಸ್ ಕಂಟೈನರ್ ಅಥವಾ ಸೆರಾಮಿಕ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಸೊ ನಾನೀಗ ಸದ್ಯಕ್ಕೆ ಇದರಲ್ಲೇ ಬಿಡ್ತೀನಿ, ಇವತ್ತು ಫುಲ್ ಎಲ್ಲ ಚೆನ್ನಾಗಿ ಸೆಟ್ ಆಗಲಿ, ಮೀನ್ಸ್ ಎಲ್ಲ ಚೆನ್ನಾಗಿ ಮಸಾಲ ಎಲ್ಲ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ ಗೈಸ್, ಈಗ ರೆಡಿ ಆಗಿದೆ ಉಪ್ಪಿನಕಾಯಿ. ಟ್ವೆಂಟಿ ಅವರ್ಸ್ ಬಿಟ್ಟಿದ್ದೆ ಗೈಸ್ ಅದು ಒಗ್ಗರಣೆ ಎಲ್ಲ ಹಾಕಿ. ಈಗ ಫುಲ್ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಮಸಾಲನೂ ಕೂಡ ಅಷ್ಟೇ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಈಗ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಆ್ಯಕ್ಚುಲಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳ್ಕೊಂಡಿದೆ. ನಾನು ಸ್ವಲ್ಪ ಟೇಸ್ಟನ್ನು ನೋಡಿದ್ನಲ್ಲ. ಈಗ ಇದನ್ನು ಇಲ್ಲಿ ಗ್ಲಾಸ್ ಕಂಟೈನರ್ ಇದೆ, ಸೊ ಗ್ಲಾಸ್ ಕಂಟೈನರ್ಗೆ ಹಾಕಿರೋಣ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಗ್ಲಾಸ್ ಅಥವಾ ಸೆರಾಮಿಕ್ ಕಂಟೈನರ್ ಒಳಗಡೆ ಹಾಕಿಡ್ಬೋದು. ನಾ ಇಲ್ಲಿ ನನ್ನ ಹತ್ರ ಗ್ಲಾಸೇ ಇದೆ, ಸೊ ಹಂಗಾಗಿ ಗ್ಲಾಸ್ ಸೆರಾಮಿಕ್ ಸಾರಿ ಗ್ಲಾಸ್ ಕಂಟೈನರಲ್ಲೇ ಹಾಕಿಡ್ತಾ ಇದ್ದೀನಿ. ಸೆರಾಮಿಕ್ ಆ್ಯಕ್ಚುಲಿ ಮೊನ್ನೆ ತೊಗೋಬೇಕು ಅಂತ ನೋಡಿದೆ, ಬಟ್ ಯಾಕೋ ಅವ್ರು ಸ್ವಲ್ಪ ರೇಟ್ ತುಂಬ ಜಾಸ್ತಿ ಹೇಳ್ತಾಯಿದ್ರು, ಹಂಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಹೆಂಗಿದ್ರು ನನ್ನ ಹತ್ರ ಗ್ಲಾಸ್ ಕಂಟೈನರೇ ಇದೆ, ಅದರೊಳಗಡೆ ಹಾಕಿಡ್ತಾ ಇದ್ದೀನಿ. ಹಾಲು ಕಂಟೈನರ್ ಅಷ್ಟೇ ಹಿಡಿತಾ ಇದೆ, ನಾನು ಜಾಸ್ತಿ ಕ್ವಾಂಟಿಟಿ ಏನು ಮಾಡಲಿಲ್ಲ. ಅಂದರೆ ಮಾವಿನಕಾಯಿ ಕಮ್ಮಿ ಇತ್ತಲ್ಲ, ಎರಡು ಇತ್ತಷ್ಟೇ, ಅದು ಮೂರಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಹಾಳಾಗಿತ್ತು. ಸೊ
ಹಂಗಾಗಿ ಇಷ್ಟು ಕ್ವಾಂಟಿಟಿ ಅಷ್ಟೇ ಮಾಡ್ಕೊಂಡಿದ್ದೀನಿ. ಸಾಕನ್ಸುತ್ತೆ ಬೇರೆ ಮಾ, ಇದು ಎಳ್ಳಿಕಾಯ್ದಿದೆ ಮತ್ತು ಲೆಮನ್ ಇದೆ, ಹಂಗಾಗಿ ಇದೇ ಸ್ವಲ್ಪ ಇದೆ. ಮತ್ತು ಹಂಗೆ ಅವರು ಇವರು ಕೊಟ್ಟಿರೋದೆಲ್ಲ ಸ್ವಲ್ಪ ಉಪ್ಪಿನಕಾಯಿ ಇದೆ. ಹಂಗಾಗಿ ನಾವೇನು ಜಾಸ್ತಿ ಏನು ಯಾವಾಗಲೂ ತಿನ್ನಲ್ಲ, ಸ್ವಲ್ಪ ಈ ಉಪ್ಪಿಟ್ಟು ಚಿತ್ರಾನ್ನ ಮಾಡಿದಾಗ ಅಷ್ಟೇ, ಈ ಮೊಸೊಪ್ಪು ಸಾರು ಮೊಸ್ಕಾಯಿ ಸಾರು ಮಾಡಿದಾಗ ಸ್ವಲ್ಪ ನೆಂಚ್ಕೊಳ್ಳೋಕೆ ಅಷ್ಟೇ ಹಾಕ್ಕೊಳ್ಳೋದು. ನಾವೇನಷ್ಟು ಉಪ್ಪಿನಕಾಯಿ ಲವರ್ಸ್ ಏನಲ್ಲ. ಹಂಗಾಗಿ ಇದು ನಾನೇ ಮನೆಯಲ್ಲಿ ಮಾಡಿರೋ ಹೋಮ್ ಮೇಡ್ ಉಪ್ಪಿನಕಾಯಿ. ಸೊ ತುಂಬ ಚೆನ್ನಾಗಿ ಬಂದಿದೆ, ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಸಾಕು ಇಷ್ಟು, ಇನ್ನೂ ಏನಾದರೂ ಮಾವಿನಕಾಯಿ ಸಿಕ್ಕಿದ್ರೆ ನೋಡೋಣ, ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಸಮ್ಮರಲ್ಲಿ ಹಾಕ್ಕೊಂಡ್ರೆ ಬೆಸ್ಟು, ಚೆನ್ನಾಗಿರುತ್ತೆ, ಸೀಸನ್ನೂ ಚೆನ್ನಾಗಿರೋದ್ರಿಂದ. ಇದು ಏನು ಹೇಳ್ತಾರದು, ಏನು ಹೇಳ್ತಾರೆ, ಮಾಯಿಶ್ಚರ್ ಇರಲ್ವಲ್ಲ ಗೈಸ್, ಹಂಗಾಗಿ ಡ್ರೈ ಡ್ರೈ ಇರುತ್ತಲ್ಲ ವೆದರ್ ಕೂಡ. ಸೊ ಕೆಡಲ್ಲ ಬೇಗ ಅಂತ ಅಷ್ಟೇನೇನಿಲ್ಲ. ಈಗೇನು ಹಾಲ್ ಸೀಸನಲ್ಲಿ ಮ್ಯಾಂಗೋ ಸಿಗುತ್ತೆ. ಸೊ ಇದು ಮಸಾಲ ಎಲ್ಲ ಕೂಡ ಇದ್ರೊಳಗೇನೆ ಸ್ವಲ್ಪ ಹಾಕೊಂಬಿಡೋಣ. ರೆಡಿ ಆಗಿದೆ ಗೈಸ್, ಜಾನವರು ಹೇಳ್ತಾ ಇದ್ದಾರೆ ರೆಡಿ ಟು ಈಟ್ ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕಂಟೈನರ್ ಹಾಕಿ ಕ್ಲೋಸ್ ಲಿಡ್ ಹಾಕಿ ಕ್ಲೋಸ್ ಮಾಡೋಣ.